ಐ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಆಲ್ ಇಂಡಸ್ಟ್ರಿಯಲ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಮಧ್ಯೆ ಬಂದುಬಿಟ್ಟು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದವರು ಪ್ರಮೋಟ್ ಮಾಡಿದ್ದಾರೆ ನನ್ನ UNSEM-ನ, ಅದು ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಅನೌನ್ಸ್ ಆಗಿದೆ. ನೀವು ಹೋಗಿ ನಿಮ್ಮ ವೆಬ್ಸೈಟಲ್ಲಿ ನೋಡ್ಬೋದು, ಅಕ್ಕ ಮಹಾದೇವಿ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಸುತ್ತಲಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಏನಂತ ಮುಂದಿನ ಮೊದಲು ವಿಷಯ ಬಂದುಬಿಟ್ಟು ಸ್ನಾತಕ 6 ಮತ್ತು ಸ್ನಾತಕೋತ್ತರ 4 ಫೋರ್ತ್ ಸೆಮಿಸ್ಟರ್ ಪರೀಕ್ಷೆ ಬಗ್ಗೆ. ನಿಮಗೆ ಸ್ನಾತಕೋತ್ತರ ಅಂದರೆ ಫೈನಲ್ ಇಯರು UG ಮತ್ತು ಫೈನಲ್ ಇಯರ್ PG, ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಪರೀಕ್ಷೆ ವಿಭಾಗ ಮತ್ತು ವೇಳಾಪಟ್ಟಿ, ಅವನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅದು ಬಿಟ್ಟಾಕಿ ನಿಂತು ಬಂದ್ಬಿಟ್ಟು ನೋಡಿ, ಮೇಲ್ಕಂಡಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 2ರ UGC ಮಾರ್ಗಸೂಚಿ ನರಕೆಯ ಸ್ನಾತಕ 2ನೇ ಮತ್ತು 4ನೇ ಸೆಮಿಸ್ಟರ್ ಹಾಗೂ ಸ್ನಾತಕೋತ್ತರ 2ನೇ ಸೆಮಿಸ್ಟರ್ ಪರೀಕ್ಷೆ ಉಲ್ಲೇಖ 1ರ ಸುತ್ತಲ ಎನ್ನುವ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಲಾಗೋದು. ಅಂದರೆ ಡಿಗ್ರಿ ಸೆಕೆಂಡ್ ಸೆಮ್ಮು ಮತ್ತು ಫೋರ್ತ್ ಸೆಮ್ಮು ಮತ್ತು ಮಾಸ್ಟರ್ ಡಿಗ್ರಿ ಸೆಕೆಂಡ್ ಸೆಮ್ನ UGC ಮಾರ್ಗಸೂಚಿ ಪ್ರಕಾರ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಎಕ್ಸಾಮ್ ನಾವು ಮಾಡಲ್ಲ, ರದ್ದು ಮಾಡ್ತೀವಿ ಅಂತ ಕೂಡ ಅಫಿಷಿಯಲ್ ನೋಟಿಫಿಕೇಷನ್ ಅನೌನ್ಸ್ ಮಾಡಿದ್ದಾರೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳೆಲ್ಲ. ಗುಡ್ ನ್ಯೂಸು, ಈಗ ಇನ್ನು ಕೆಲವು ಯೂನಿವರ್ಸಿಟಿಗಳು ಅನೌನ್ಸ್ ಮಾಡ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಕಾಯ್ತಾರೆ. ಉಲ್ಲೇಖ 3ರ ಅನ್ವಯ 6th ಸೆಮಿಸ್ಟರ್ ಪರೀಕ್ಷೆ ಅಂದರೆ ಫೈನಲ್ ಇಯರ್ ಎಕ್ಸಾಮ್ನಿಗೆ UGC ಮಾರ್ಗಸೂಚಿ ಪ್ರಕಾರ ಎಕ್ಸಾಮಿನೇಷನ್ ಮಾಡಲೇಬೇಕು. ಅಂದರೆ 1/9/2021 ಅವರಿಗೆ ವೇಳಾಪಟ್ಟಿ ಹೊರಡಿಸ್ತಾರಂತೆ. ಮತ್ತು ಪರೀಕ್ಷಾ ದಿನಾಂಕವನ್ನು 6ರಿಂದ ನಾವು ಶುರು ಮಾಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಮಾಸ್ಟರ್ ಡಿಗ್ರಿ 4ರ್ತ್ ಸೆಮ್ ಎಕ್ಸಾಮಿನೇಷನ್ ಕೂಡ 13/9/2021 ನಾವು ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ನಾವು UGC ಮಾರ್ಗಸೂಚಿಯನ್ನು ಕಂಪಲ್ಸರಿ ಫಾಲೋ ಮಾಡ್ತೀವಿ. ಡಿಗ್ರಿ ಸೆಕೆಂಡ್ ಮತ್ತು ಫೋರ್ತ್ ಸೆಮ್ಮು ಮತ್ತು ಮಾಸ್ಟರ್ ಡಿಗ್ರಿ ಸೆಕೆಂಡ್ ಸೆಮ್ ನಾವು ಪ್ರಮೋಟ್ ಮಾಡ್ತಿದ್ವಿ ಅಂತ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನಾವು ಅವ್ರದ್ದು ಇಂಟರ್ನಲ್ಸ್ ಮತ್ತು ಅದ್ರ ಥರ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಅದರಲ್ಲಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಕಣ್ಣು ಮುಂದೆ ಕಾಣ್ತಾಯಿದೆ. ಇದು ಎಲ್ಲ ಯೂನಿವರ್ಸಿಟಿಗಳ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಕೊಳ್ತೀನಿ. ಯಾಕಂದರೆ ಆಲ್ರೆಡಿ UGC ಮಾರ್ಗಸೂಚಿ ಪ್ರಕಾರ ಎಲ್ಲ ಯೂನಿವರ್ಸಿಟಿ ಕೂಡ ಆದೇಶವನ್ನು ಹೊರಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಯೂನಿವರ್ಸಿಟಿಗಳು ಆದೇಶ ಬರಬೇಕಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಕಾಯ್ದು ನೋಡಿ ಬೇಗ ನಿಮಗೆ ಗುಡ್ ನ್ಯೂಸ್ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಮತ್ತು ಆರ್ಟ್ ಸೆಮ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಬ್ಯಾಡ್ ನ್ಯೂಸ್ ಏನಂದರೆ ಅವ್ರಿಗೆ ಎಕ್ಸಾಮಿನೇಷನ್ ಕಂಪಲ್ಸರಿ ಬರಬೇಕಾಗುತ್ತೆ. ಆದರೆ UNSEM ಸ್ಟೂಡೆಂಟ್ಸ್ಗಳು ಎಕ್ಸೆಪ್ಟ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಪ್ರಮೋಟ್ ಆಗಲ್ಲ. ಗುಡ್ ನ್ಯೂಸ್ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದೇ ಥರ ಹೆಚ್ಚಿನ ಬಿಟ್ಟು ನಮ್ಮ ಶಾಸ್ತ್ರ ಬಗ್ಗೆ ಸಪೋರ್ಟ್